सिद्धरमैया जी, खारगे जी, पीके शिव कुमार जी, सिद्धरमैया मल्लिकार्जुन खारगे और डीके शिव कुमार और परमेश्वर जी, परमेश्वर और जारकिहोली जी, जारकिहोली और हम उनके नाम लेते हैं ना और हेली भाषण मगर प्रधानमंत्री बीजेपी का किसी के नेता का नाम नहीं लेते। आदरे प्रधानमंत्री और बीजेपी यहाँ नायक है प्रधानमंत्री जी बोम्मई जी के बारे में येदुरप्पा जी के बारे में एक शब्द नहीं बोलते। प्रधानमंत्री और बसवराज बोम्मई ಯಡಿಯೂರಪ್ಪ ವಿಷಯದಲ್ಲಾಗ್ಲಿ ಒಂದು ಸಣ್ಣ ಮಾತನ್ನು ಹೇಳೋದಿಲ್ಲ, ಅವರನ್ನ ಉಲ್ಲೇಖ ಕೂಡ ಮಾಡೋದಿಲ್ಲ. ಆತೇ ಔರ್ ಅಪ್ನೆ ಬಾರೇ ಮೇ ಬೋಲ್ತೇ ಬರ್ತಾರೆ ಮತ್ತು ಬರೇ ತಮ್ಮ ಬಗ್ಗೆ ಮಾತ್ರ ಮಾತಾಡ್ತಾರೆ. ಕಹಾ ಕಿ ಕಾಂಗ್ರೆಸ್ ಪಾರ್ಟಿನೆ 91 ಬಾರ್ ಉನ್ ಪರ್ ಆಕ್ರಮಣ ಕಿಯಾ. ಈಗ ಕರ್ನಾಟಕದಲ್ಲಿ ಬಂದಂತ ಸಂದರ್ಭದಲ್ಲಿ ಹೇಳಿದ್ರು ಕಾಂಗ್ರೆಸ್ ಪಕ್ಷ ಅವ್ರ ಮೇಲೆ 91 ಬಾರಿ ಆಪಾದನೆಗಳನ್ನು ಮಾಡಿದೆ, ದೂರುಗಳನ್ನು ಕೊಟ್ಟಿದ್ದಾರೆ, ಬೈದಿದ್ದಾರೆ ಅಂತ ಹೇಳಿ. ಮಗದ ಈ ಚುನಾವ ಪ್ರಧಾನಮಂತ್ರಿ ಜೀ ಕಾ ಚುನಾವ ನಹಿ. ಆದ್ರೆ ಈ ಚುನಾವಣೆ ಪ್ರಧಾನಮಂತ್ರಿ ಸ್ಥಾನ ಆಯ್ಕೆ ಮಾಡಲಿಕ್ಕೆ ಪ್ರಧಾನಮಂತ್ರಿಗಳ ಚುನಾವಣೆ ಅಲ್ಲ. ಈ ಕರ್ನಾಟಕಕ್ಕೆ ಯುವಕ ಮಾತಾವ ಕಾ ಬಹನೋ ಕಾ ಕಿಸಾನೋ ಕಾ ಮಜ್ದೂರೋ ಕಾ ಚುನಾವ ಕರ್ನಾಟಕದಲ್ಲಿ ನಡೀತಾ ಇರುವಂತದ್ದು ಕರ್ನಾಟಕದಲ್ಲಿ ಕರ್ನಾಟಕದ ಮಾತೆಯರ ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರ ರೈತರ ಶ್ರಮಿಕ ವರ್ಗದವರ ಚುನಾವಣೆ ಕರ್ನಾಟಕದಲ್ಲಿ ನಡೀತಾ ಇರುವಂತದ್ದು. ಇಸ್ಕೆ ಬಾರೆ ಮೇ ಬಿಜೆಪಿ ಕೆ ಲೋಗ್ ನರೇಂದ್ರ ಮೋದಿ ಜಿ ಏಕ್ ಶಬ್ದ ನಹಿ ಬೋಲ್ತೆ. ಈ ವಿಚಾರದಲ್ಲಿ ಬಿಜೆಪಿಯ ನಾಯಕರಾಗ್ಲಿ ಪ್ರಧಾನಿ ನರೇಂದ್ರ ಮೋದಿ ಜಿ ಅವರಾಗ್ಲಿ ಒಂದು ಸಣ್ಣ ಮಾತನ್ನು ಕೂಡ ಹೇಳೋದಿಲ್ಲ. ಪಿಛ್ಲೆ 3 ಸಾಲ ಆಪ್ನೆ ಕ್ಯಾ ಕಿಯಾ ಕಳೆದ 3 ವರ್ಷದಲ್ಲಿ ತಾವು ಕರ್ನಾಟಕಕ್ಕೆ ಏನು ಮಾಡಿದ್ದೀರಿ? ಆನೆ ವಾಲೆ 5 ಸಾಲೋ ಮೇ ಆಪ್ ಕ್ಯಾ ಕರೋಗೆ? ಮುಂದೆ ಬರುವಂತ 5 ವರ್ಷದಲ್ಲಿ ಸರ್ಕಾರ ಬಂದ್ರೆ ಏನು ಮಾಡ್ತೀವಿ? ಕಿಸ್ಕಿ ಮದತ್ ಕರೋಗೆ? ಯಾರಕ್ಕೆ ಸಹಾಯ ಮಾಡ್ತೀರಿ? ಕೆಸೆ ಕರೋಗೆ? ಹೇಗೆ ಮಾಡ್ತೀರಿ? ಏ ಬಿಜೆಪಿ ವಾಲೆ ಯಾ ಪ್ರಧಾನಮಂತ್ರಿ ಏಕ್ ಶಬ್ದ ನಹಿ ಬೋಲ್ತೆ. ಈ ವಿಚಾರದಲ್ಲಿ ಬಿಜೆಪಿ ಅವರಾಗ್ಲಿ ಪ್ರಧಾನಮಂತ್ರಿ ಆಗ್ಲಿ ಒಂದು ಸಣ್ಣ ಮಾತನ್ನು ಕೂಡ ಹೇಳೋದಿಲ್ಲ. ಅಭಿ ಉನ್ನೋನೆ ಅಪ್ನ ಮ್ಯಾನಿಫೆಸ್ಟೋ ರಿಲೀಸ್ ಕಿಯಾ. ಅವರೀಗ ತಮ್ಮ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಮಗರ್ ಪಿಛ್ಲೆ ಮ್ಯಾನಿಫೆಸ್ಟೋ ಕೆ 70% ಕಾಮ್ ಅಧೂರೆ ಹೈ ಪೂರೆ ನಹಿ ಹುಯೆ. ಅವರ ನಮ್ಮ ಅನುಭವಕ್ಕೆ ಬಂದಿರತಕ್ಕಂತ ವಿಚಾರ ಅಂತ ಹೇಳಿದ್ರೆ ಇದುವರೆಗೆ ಮಾಡಿರ್ತಕ್ಕಂತ ಕೆಲಸದಲ್ಲಿ ಸುಮಾರು 60% ಕೆಲಸಗಳು ಇನ್ನೂ ಕೂಡ ಯಾವುದು ಕೂಡ ಆಗಿಲ್ಲ, ಅದು ಅರ್ಧದಲ್ಲೇ ನಿಂತಿದ್ದಾವೆ. ಸಚ್ಚಾಯಿ ಹೇಳಿ ಕಿ ಪಿಛ್ಲೆ 3 ಸಾಲ ಮೇ ಉನ್ಹೋನೆ ಸಿರ್ಫ್ ಏಕ್ ಕಾಮ್ ಕಿಯಾ. ಸತ್ಯ ಏನು ಅಂದ್ರೆ ಕಳೆದ 3 ವರ್ಷದಲ್ಲಿ ಅವರು ಮಾಡಿರ್ತಕ್ಕಂಥದ್ದು ಒಂದೇ ಕೆಲಸ ಅಂತ ಹೇಳಂದ್ರೆ ಉನ್ನೊನೆ ಆಪ್ಕಾ ಪೈಸಾ ಆಪ್ಸೆ ಚೋರಿ ಕಿಯಾ. ಅವರು ನಿಮ್ಮ ಹಣವನ್ನೇ ನಿಮ್ಮಿಂದ ಕಟ್ಟತನವನ್ನು ಮಾಡಿದ್ದಾರೆ. ವೋ ತೋ ಕಹಿ ನಹಿ ಸಕ್ತೆ, ಜನಗಳಿಗೆ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಸ್ಲೇ ನರೇಂದ್ರ ಮೋದಿ ಜಿ ಕಹತೆ ಹೈ ಕಿ ಕಾಂಗ್ರೆಸ್ ಪಾರ್ಟಿ ನೆ ಮೇರೆ ಬಾರೇ ಮೇ 91 ಬಾರ್ ಬೋಲಾ. ಅದಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ ನಮ್ಮ ಮೇಲೆ ಕಾಂಗ್ರೆಸ್ ಪಕ್ಷದವರು 91 ಆಪಾದನೆಗಳನ್ನು ಮಾಡಿದ್ದಾರೆ, ಬೈಗುಳವನ್ನು ಸುರಿಸಿದ್ದಾರೆ ಅಂತ ಹೇಳಿ. ಜಬ್ ಕರ್ನಾಟಕ ಟ್ಯಾಕ್ಸ್ ಕಾ ಕಮ್ ಪೈಸಾ ಮಿಲಾ ತೋ ಪ್ರಧಾನ ಮಂತ್ರಿ ಜಿ ನೆ ಕ್ಯಾ ಕಹಾ ಕ್ಯಾ ಕಿಯಾ ಮದದ್ ಕಿ? ಕರ್ನಾಟಕದಲ್ಲಿ ತೆರಿಗೆ ಹಣ ಕಡಿಮೆ ಬಿದ್ದಂತ ಸಂದರ್ಭದಲ್ಲಿ ಪ್ರಧಾನ ಮಂತ್ರಿಗಳು ಏನ್ ಮಾಡಿದ್ರು? ಪ್ರಧಾನ ಮಂತ್ರಿಗಳು ಕರ್ನಾಟಕಕ್ಕೆ ಸಹಾಯ ಮಾಡಿದ್ರು, ಕರ್ನಾಟಕಕ್ಕೆ ನೆರವಿಗೆ ಬಂದ್ರು ಅನ್ನೋದು ಕೂಡ ಇವತ್ತು ನಮ್ಮಂದೇ ಇರುವಂತ ಪ್ರಶ್ನೆ. ಜಬ್ ಕರ್ನಾಟಕ ಗೋವಾ ಔರ್ ಮಹಾರಾಷ್ಟ್ರ ಕೆ ಬೀಚ್ ಮೇ ಪಾನಿ ಕಾ ಮಸ್ಲಾ ಥಾ ತಬ್ ಪ್ರಧಾನ ಮಂತ್ರಿ ನೆ ಕರ್ನಾಟಕ ಕೆ ಲಿಯೇ ಬಾತ್ ಕಿ, ಮದದ್ ಕಿ? ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾದ ಮಧ್ಯೆ ನೀರಾವರಿ Well, that was Rahul Gandhi, who was, of course, addressing the party workers. And this is a mega campaigning that is taking place. Rahul Gandhi is targeting the BJP's manifesto and saying that the BJP stole money from the people of Karnataka and Congress is continuing its charges of corruption against the BJP. Moving on, some breaking news coming in, viewers, at this point of time.